Önceden de next Tuesday mass. Since the last video I can be discussed about the so many topics. In this session I will be discussed about the mass. Here what I mean by the mass means mass is the total quantity of matter cohering together to make an object or substance. ಅಂದರೆ ಮಾಸ್ ಅಂತಂದರೆ ಇವಾಗ ನಾವು ಕನ್ನಡದಲ್ಲಿ ಕರಿತೀವಿ ತೂಕ ಅಂತ ಹೇಳ್ಬಿಟ್ಟು ಅಲ್ವಾ. ಈ ತೂಕ ಅಂತಂದರೆ ಒಂದು ಪರ್ಟಿಕ್ಯುಲರ್ ಮಾಸ್ ಹ್ಯಾಸ್ ಬಿನ್ ಆಬ್ಜೆಕ್ಟ್ ಹ್ಯಾಸ್ ಬಿನ್ ಟೇಕನ್ ಸಿ ಆರ್ ದಿ ದಟ್ ಆಬ್ಜೆಕ್ಟ್ ದಟ್ ವಿಲ್ ಬಿ ಮೇಡ್ ಅಪ್ ಆಫ್ ದಿ ಪಾರ್ಟಿಕಲ್ಸ್ ವಿಲ್ ಬಿ ನೋದನ್ನ ಸಿ ಆನ್ ದ ಪಾರ್ಟಿಕಲ್ಸ್ ವಿಲ್ ಬಿ ಕಾನ್ಸ್ಟಿಟ್ಯೂಟ್ ಸಮ್ ಆಫ್ ದಿ ಸಬ್ಸ್ಟೆನ್ಸ್ ದಟ್ ಈಸ್ ನೋನ್ ಆಸ್ ದಿ ಮಾಸ್ ಕಾರಣ ದಟ್ ಈಸ್ ನೋನ್ ಆಸ್ ದಿ ಮಾಸ್ ಸಿ ಆರ್ ದ ಓಕೆ ದ ಎಸ್ ಐ ಯೂನಿಟ್ ಆಫ್ ದ ಮಾಸ್ ಈಸ್ ಕೆ ಜಿ ಆರ್ ಕಿಲೋಗ್ರಾಮ್ ಕೆ ಜಿ ಆರ್ ದಿ ಕಿಲೋಗ್ರಾಮ್ ಸಿ ದಿಸ್ ಇಸ್ ದಿ ದಸ್ ಯೂನಿಟ್ ಆಫ್ ಮಾಸ್ ಸಿ ದಟ್ ಮೀನ್ಸ್ ವಿ ವೇ ದ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಬೈ ಯೂಸಿಂಗ್ ಎ ಯೂನಿಟ್ ನೋನ್ ಆಸ್ ದಿ ಕೆ ಜಿ ಕಾರಣ ಕೆ ಜಿ ಅಂದರೆ ಕಿಲೋಗ್ರಾಮ್ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ಮಾಸ್ನ ಮೆಜರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ವಸ್ತುಗಳನ್ನ ನಾವು ತೂಕ ಹಾಕ್ತೀವಿ ಅಂತ ಅಂತ ಇಲ್ಲಿ ಮಾಸ್ ಅಂದ್ರೆ ಏನು ಆಯ್ತಾ ಕ್ವಾಂಟಿಟಿ ಆಫ್ ದಿ ಮ್ಯಾಟರ್ ಎಷ್ಟು ಒಂದು ಮ್ಯಾಟರ್ ಸೇರ್ಕೊಂಡು ಆಯ್ತಾ ಅದು ಆಬ್ಜೆಕ್ಟ್ ಅನ್ನೋದು ಆಗಿದೆ ಆದ್ರೆ ನಾವೇನು ಕರಿತೀವಿ ನಾವು ಮಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸಿ ದ ನೆಕ್ಸ್ಟ್ ವಿಲ್ ಬಿ ಗೋ ಫಾರ್ ದಿ ಅನದರ್ ಟಾಪಿಕ್ ಈಸ್ ದಿ ಅನದರ್ ಟಾಪಿಕ್ ಈಸ್ ದಿ ಡೆನ್ಸಿಟಿ ಅನದರ್ ಟಾಪಿಕ್ ಈಸ್ ದಿ ಡೆನ್ಸಿಟಿ ಸಿ ಬಿಫೋರ್ ಗೋಯಿಂಗ್ ಟು ದಿ ಡೆನ್ಸಿಟಿ ಐ ವಿಲ್ ಬಿ ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ದಿ ಎಕ್ಸಾಂಪಲ್ಸ್ ಹಿಯರ್ ದಿ ಸಿ ವಿಲ್ ಬಿ ಟೇಕ್ ದಿ ಸಮ್ ಅಮೌಂಟ್ ಆಫ್ ದಿ ಕಾಟನ್ ವಿಲ್ ಬಿ ಟೇಕ್ ದಿ ಸಮ್ ಅಮೌಂಟ್ ಆಫ್ ಕಾಟನ್ ಆ್ಯಂಡ್ ವಿಲ್ ಬಿ ಟೇಕ್ ಸಮ್ ಅಮೌಂಟ್ ಆಫ್ ದಿ ವಾಟರ್ ಕರ್ನ ಹಿಯರ್ ದ ವಿಚ್ ಒನ್ ವೀಸ್ ವೇಸ್ ಮೋರ್ ವಿ ಆರ್ ಟೇಕನ್ ದ ಕಾಟನ್ ಕರ್ನ ಅಂದರೆ ಸ್ವಲ್ಪ ಅತ್ತಿ ತೊಗೊಂಡಿದ್ದೀವಿ ಒಂದಷ್ಟು ಅತ್ತಿ ತೊಗೊಂಡಿದ್ದೀವಿ ಆಮೇಲೆ ವಾಟರ್ ಒಂದಷ್ಟು ತೊಗೊಂಡಿದ್ದೀವಿ ಇದರಲ್ಲಿ ವಿಚ್ ಒನ್ ಈಸ್ ದಿ ಹೆವಿಯರ್ ಯಾವುದು ಇದರಲ್ಲಿ ತೂಕ ಜಾಸ್ತಿ ಇರ್ತದೆ ಯಾಕೆ ದೆನ್ ದ ಯಾಕೆ ಜಾಸ್ತಿ ಇರುತ್ತೆ ಯಾಕೆ ಮತ್ತು ಕಾಟನ್ನು ಎಷ್ಟು ತೂಕ ಇರ್ತದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಇಲ್ ಬಿ ಟೇಕ್ ದಿಸ್ ದ ಎಕ್ಸಾಂಪಲ್ ಆಫ್ ದಿ ಕಾಟನ್ ಆ್ಯಂಡ್ ಇಲ್ ಬಿ ಟೇಕ್ ದ ಎಕ್ಸಾಂಪಲ್ ಆಫ್ ದಿ ವಾಟರ್ ಆ್ಯಂಡ್ ಇಲ್ ಬಿ ಲಿಫ್ಟ್ ಇಟ್ ಸಿ ದ ಕಾಟನ್ ಈಸ್ ವೆರಿ ಲೈಟ್ ಅಂದರೆ ತೂಕ ತುಂಬ ಕಡಿಮೆ ಇರ್ತದೆ ಆಮೇಲೆ ವಾಟರ್ ಸ್ವಲ್ಪ ತೂಕ ಜಾಸ್ತಿ ಇರ್ತದೆ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಸಿ ಡ್ಯೂ ಟು ದಿಸ್ ವಿ ಕ್ಯಾನ್ ಬಿ ಟೇಕ್ ದ ದಿ ಡೆನ್ಸಿಟಿ ವೈ ದಿಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಿ ಡೆನ್ಸಿಟಿ ದೆನ್ ವಾಟ್ ಈಸ್ ಮೀನ್ ಬೈ ಡೆನ್ಸಿಟಿ ಮೀನ್ಸ್ ಸಿ ದಿ ಅಮೌಂಟ್ ಆಫ್ ದಿ ಮಾಸ್ ಪ್ರೆಸೆಂಟ್ ಇನ್ ದಿ ದ ವಾಲ್ಯೂಮ್ ಸೇರ ಡೆನ್ಸಿಟಿ ಇಸ್ ದಿ ಸಿ ದ ಮಾಸ್ ಆಫ್ ಎನ್ ಮಾಸ್ ಆಫ್ ಎನ್ ಆಬ್ಜೆಕ್ಟ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್ ಸೇರ್ ದಿ ಯು ಕ್ಯಾನ್ ಬಿ ಸೇ ದಿ ಯೂನಿಟ್ ವಾಲ್ಯೂಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಅಂದರೆ ಇಲ್ಲಿ ವಾಲ್ಯೂಮ್ ಅಂದರೆ ನಾವು 1 cm³ ಅಂತ ತೊಗೊಂಡ್ರೆ ಅಷ್ಟರಲ್ಲಿ ಎಷ್ಟು ಮಾಸ್ ಆಫ್ ಸಬ್ಸ್ಟೆನ್ಸು ಅದು ಆಕ್ಯುಪೈ ಮಾಡ್ತದೆ ಅಂತ ಅಂದರೆ ಎಷ್ಟು ಮಾಸ್ ಆಫ್ ಸಬ್ಸ್ಟೆನ್ಸ್ ಅದರಲ್ಲಿ ಇರುತ್ತೆ ಅಂತ ಆಯ್ತಾ ಸಿ ದಟ್ ಈಸ್ ನೋನ್ ಆಸ್ ದಿ ಡೆನ್ಸಿಟಿ ಅದನ್ನೇ ನಾವು ಡೆನ್ಸಿಟಿ ಅಂದ್ಬಿಟ್ಟು ಕರಿತೀವಿ ಯಾರ್ ದಿ ವಿಚ್ ಒನ್ ದ ಜನರಲಿ ದ ಸಾಲಿಡ್ಸ್ ಆರ್ ದಿ ಮೋರ್ ಡೆನ್ಸಿಟಿ ಸಿ ದೆನ್ ದಿ ದ ಲಿಕ್ವಿಡ್ಸ್ ಆಸ್ ದಿ ಮೋರ್ ಡೆನ್ಸಿಟಿ ದೆನ್ ದಿ ಗ್ಯಾಸಸ್ ಅಂದರೆ ಇಲ್ಲಿ ಸಾಲಿಡ್ಸು ಜನರಲ್ ಆಗಿ ಡೆನ್ಸಿಟಿ ಜಾಸ್ತಿ ಇರ್ತದೆ ಸಾಲಿಡ್ಸ್ಗೆ ಆಯಿತಾ ಆಮೇಲೆ ಹೋಲಿಸಿದ್ರೆ ಆಯಿತಾ ಲಿಕ್ವಿಡ್ಸ್ ಸ್ವಲ್ಪ ಇರುತ್ತೆ ಆಮೇಲೆ ಗ್ಯಾಸಸ್ಗೆ ಆಯಿತಾ ಇವ್ರಿಗೆ ದೇ ಹ್ಯಾವ್ ದಿ ಲೀಸ್ಟ್ ಡೆನ್ಸಿಟಿ ಅಂದರೆ ತುಂಬ ಕಡಿಮೆ ಡೆನ್ಸಿಟಿ ಇರುತ್ತೆ ಆಯಿತಾ ಇವ್ರಿಗೆ ಹೋಲಿಸಿದ್ರೆ ಇವ್ರಿಗೆ ಜಾಸ್ತಿ ಇರುತ್ತೆ ಇವ್ರಿಗೆ ಹೋಲಿಸಿದ್ರೆ ಇವು ಸಾಲಿಡ್ಸಿನ ಒಂದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸಿ ದಿಸ್ ಇಸ್ ದಿ ದ ನೋನ್ ಆಸ್ ದಿ ಡೆನ್ಸಿಟಿ ದೆನ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಏನಿದೆ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಅಂದರೆ ನಾವೇನು ಹೇಳಿದ್ವಿ ಮಾಸ್ಗೆ ಕೆ ಜಿ ಅಲ್ವಾ ಮಾಸ್ಗೆ ಏನಿದೆ ಕೆ ಜಿ ಮತ್ತು ವಾಲ್ಯೂಮ್ಗೆ ನಾವು ಎಸ್ ಐ ಯೂನಿಟ್ ಅಂತ ಕರಿತೀವಿ ಅಂದರೆ ಸಿ ಎಮ್ ಕ್ಯೂಬ್ ಅಂದ್ಬಿಟ್ಟು ಕರಿತೀವಿ ಆಯಿತಾ ಕೆ ಜಿ ಪರ್ ಸಿ ಎಮ್ ಕ್ಯೂಬ್ ಅಂತ ಹೇಳ್ಬಿಟ್ಟು ಕೆ ಜಿ ಪರ್ ಸಿ ಎಮ್ ಕ್ಯೂಬ್ ಸಿ ವಿ ಕ್ಯಾನ್ ಬಿ ಡಿಫೈನ್ ದಿ ಡೆನ್ಸಿಟಿ ಆಲ್ಸೋ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಎಮ್ ಬೈ ವಿ ಆಯಿತಾ ಮಾಸ್ ಬೈ ವಾಲ್ಯೂಮ್ ಸೊ ಯಾರ ದ ಡೆನ್ಸಿಟಿ ಕ್ಯಾನ್ ಬಿ ಆಲ್ಸೋ ಡಿಫೈನ್ಡ್ ಆಸ್ ಯೂಸಿಂಗ್ ದಿ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಎಮ್ ಬೈ ವಿ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಸೊ ದ ಎಸ್ ಯೂನಿಟ್ ಆಫ್ ದ ಡೆನ್ಸಿಟಿ ಇಸ್ ದಿ ಕೆ ಜಿ ಪರ್ ಮೀಟರ್ ಕ್ಯೂಬ್ ಐ ವಿಲ್ ಬಿ ಟೇಕನ್
In the previous I will be taken cm cube, it is not the cm cube, we can be take the kg per meter cube. It is the SI unit of the density. Then children, the next is the pressure. So these are all the physical terms, the pressure and the AN of the input. So if we take the example of, to understand the pressure, if we take one beaker, so if we take the water, some amount of water, and put them, the blade inside this. Karna? So if you place horizontally, what happens? The blade will be floating. When this blade will be kept the vertical, when this blade has been kept vertical, see what happens, then it will be sinks. So here in the first case, what happens? In the first case, the blade will be floating. In the second case, what will be happens? The blade is sinking. Andre horizontal ithara itre yenagutte the blade aitha float agutte neer mele aitha adanne naavu ithara ing vertical alli itre yenagutte that will be sinks in the water. See why this when you kept in the horizontal the blade what happens, it will be floating, and when you kept vertical it will be sinking. See why, see why this will be happen. See, this is because of the pressure. Karna here when you keep it horizontally, the force exerted on this area will be more. Karna when you keep in vertically, the force exerted on unit area it will be the less, so that it will be sinks, so that it will be the float in the water. See, okay, then what do you mean by, you know, can it possible to define the pressure? Means this pressure is the force exerted, exerted on unit area, force exerted on the unit area, it is known as the pressure. Pressure andre eno, force exerted andre eshtu force exert aagtade andre adar mele idagtade anbuta on unit area. Unit area andre it may be the 1 meter cube agirbodu, 1 centimeter cube agirbodu, like that. So it is known as the pressure. So okay children, in the next class we can be discussed about the bioenzyme.